ಚರಣಪ್ಪ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ. ಅತಿ ಹೆಚ್ಚಾಗಿ ವಿದೇಶದಲ್ಲೇ ಇರುತ್ತಿದ್ದ. ಅಲ್ಲಿ ಅವನಿಗೆ ಕೆಲಸ ಕೂಡ ಇತ್ತು. ಆತನ ಕೆಲಸ ಹೇಗೆಂದರೆ 6 ತಿಂಗಳು ಕೆಲಸ, ಇನ್ನು 6 ತಿಂಗಳು ರಜೆ. ಚರಣ್ಗೆ ಈಗ 29 ವರ್ಷ, 5 ಅಡಿ 10 ಇಂಚು ಎತ್ತರ, 65 ಕೆಜಿಯ ಸಾಮಾನ್ಯ ಸುಂದರ ದೇಹ ಹೊಂದಿದ್ದ. ಆತನ ಮುಖ ನೋಡಲು ತುಂಬ ಅಮಾಯಕನ ಹಾಗೆ ಇರುತ್ತಿತ್ತು. ಇನ್ನು ಆತನ ತುಂಡಿ 7.5 ಇಂಚು ಇತ್ತು. ಆ ಗಲೀಜು ವೀಡಿಯೋಗಳಲ್ಲಿ ಬರುವ ತಾರಿಯರ ಸಾಮಾನು ಇರುವ ಹಾಗೆ. ಆತ 6 ತಿಂಗಳ ಸಮಯದಲ್ಲಿ ಹುಡುಗಿಯರ ಹತ್ತಿರ, ಆಂಟಿಗಳ ಹತ್ತಿರ ಹೋಗಿ ಬರುತ್ತಿದ್ದ. ಈ ಕಥೆಯಲ್ಲಿ ನಾನು ನಿಮಗೆ ಚರಣ್ ಗೆಳೆಯನ ಹೆಂಡತಿ ಶರ್ಮಿಳಾ ಬಗ್ಗೆ ಹೇಳುತ್ತೀನಿ. ಇವಾಗ ನಾನು ಈ ಕತೆ ಬರೆಯುತ್ತಿರುವಾಗ ಶರ್ಮಿಳಾ ಅಲ್ಲಿ ಕೆಳಗೆ ಕೂತು ಅವನ ತುಂಡಿ ಚೀಪುತ್ತಾ ಇದ್ದಾಳೆ. ಚರಣ್ ಕಾಲೇಜ್ ದಿನಗಳಿಂದ ಸುಭಾಷ್ ಅವನ ಪ್ರೀತಿಗಳೇನಾಗಿದ್ದ. ಕಾಲೇಜ್ ಮುಗಿದ ಮೇಲೂ ಅವರು ಬ್ಯಾಚುರಲ್ ಆಗಿದ್ದಾಗ ಒಂದೇ ರೂಮಿನಲ್ಲಿ ಇರುತ್ತಿದ್ದರು. ಅವನು ಒಂದೇ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಕೆಲಸ ಮಾಡುತ್ತಿದ್ದ. ಚರಣ್ ಕೂಡ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಆದರೆ ಚರಣ್ 2 ವರ್ಷದ ಮೇಲೆ ಆ ಕೆಲಸ ಬಿಟ್ಟ. ಅವರಿಬ್ಬರು ಒಂದೇ ರೂಮಿನಲ್ಲಿ ಇದ್ದಾಗ ಗಲೀಜು ವಿಡಿಯೋ ನೋಡಿಕೊಂಡು ಕೈ ಕೆಲಸ ಮಾಡಿಕೊಳ್ಳುತ್ತಿದ್ದರು. ಸುಹಾಸ್ನದ್ದು ಸಣ್ಣ ತುಂಡೆ ಬರೀ 4 ಇಂಚು ಅಷ್ಟೇ ಇತ್ತು. ಅದು ಅಲ್ಲದೆ ಅವನು ಬೇಗನೆ ಔಟ್ ಮಾಡಿಕೊಳ್ಳುತ್ತಿದ್ದ. ಮತ್ತು ಅವನಿಗೆ ಅದು ಬರುವುದಕ್ಕೆ ಏನಿಲ್ಲ ಅಂದರೂ 4 ಗಂಟೆಗೆ ಸಮಯ ಬೇಕಿತ್ತು. ಈಗ ಚರಣ್ ಇವನ ಹೆಂಡತಿಗೆ ಅದೇನು ಸುಖ ಕೊಡುತ್ತಾನೋ ಅಂತ ಅಂದುಕೊಳ್ಳುತ್ತಿದ್ದ. ಚರಣ್ ಬೇರೆ ಕಂಪನಿಗೆ ಕೆಲಸಕ್ಕೆ ಸೇರಿದ ಮೇಲೆ ಅವರಿಬ್ಬರು ದೂರ ಆದರು. ವಾಟ್ಸಪ್ನಲ್ಲಿ ಆಗಾಗ ಚಾಟ್ ಮಾಡಿಕೊಳ್ಳುತ್ತಿದ್ದರು. ಕಳೆದ ವರ್ಷ ಸುಹಾಸ್ ಒಂದು ಸುಂದರವಾದ ಹುಡುಗಿಯ ಜೊತೆ ಮದುವೆ ಮಾಡಿಕೊಂಡ. ಅವಳು ನೋಡೋದಕ್ಕೆ ಸಿನಿಮಾ ನಟಿ ರಚಿತಾ ರಾಮ್ ತರ ಇದ್ದಳು. ಅವನ ಮದುವೆ ಸಮಯದಲ್ಲಿ ಚರಣ್ ದುಬೈನಲ್ಲಿ ಇದ್ದಿದ್ದರಿಂದ ಅವನಿಗೆ ಮದುವೆಗೆ ಹೋಗೋದಕ್ಕೆ ಆಗಿರಲಿಲ್ಲ. ಚರಣ್ ಮತ್ತೆ ಭಾರತಕ್ಕೆ ಬಂದ ಮೇಲೆ ಅವರ ಮನೆಗೆ ಒಂದು ಸಲ ಹೋಗಿ ಬರೋಣ ಅಂತ ಅಂದುಕೊಂಡ. ಸುಹಾಸ್ನ ಹೆಂಡತಿ, ನಾನು ಟ್ರೈ ಮಾಡಿದರೆ ಖಂಡಿತ ಅವಳು ನನಗೆ ಬಿದ್ದೇ ಬೀಳುತ್ತಾಳೆ ಅಂತ ಚರಣ್ಗೆ ಚೆನ್ನಾಗಿ ಗೊತ್ತಿತ್ತು. ಸುಹಾಸ್ ದಿನ ಬೆಳಗ್ಗೆ 8 ಗಂಟೆಗೆ ಕಚೇರಿಗೆ ಹೋಗುತ್ತಾನೆ. ಚರಣ್ ಅವನಿಗೆ ಏನು ಹೇಳದೆ ಅವರ ಮನೆಗೆ ಬೆಳಗ್ಗೆ 7:45ಕ್ಕೆ ಹೋದ. ಚರಣನ್ನು ನೋಡಿ ಸುಹಾಸ್ ತುಂಬ ಖುಷಿಯಾದ. ಚರಣ್ ಅವನಿಗೆ ಇಲ್ಲೇ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗುತ್ತೀನಿ ಅಂತ ಹೇಳಿದ. ಆದರೆ ಸುಹಾಸ್ ಸುಮ್ಮನೆ ಇರಲಾರದೆ ತುಂಬ ತಿಂಗಳುಗಳ ನಂತರ ಸಿಕ್ಕಿದ್ದೀಯ, ಇಲ್ಲೇ ಇರುವಂತ ಸಿಕ್ಕಾಪಟ್ಟೆ ಒತ್ತಾಯ ಮಾಡಿದ್ದ. ಅವನ ಹೆಂಡತಿಗೂ ಚರಣ್ನ ಪರಿಚಯ ಮಾಡಿಕೊಟ್ಟ. ಅವನು ಚರಣನ್ನು ಮನೆಯಲ್ಲೇ ಇರು, ಕಚೇರಿಗೆ ಹೋಗಿ ಬರುತ್ತೀನಿ ಅಂತ ಹೇಳಿ ಹೊರಟ. ಅವನು ಹೋದ ಮೇಲೆ ಚರಣ್ ಅವನ ಹೆಂಡತಿಯನ್ನು ತುಂಬ ಚೆನ್ನಾಗಿ ಹೊಗಳೋದಕ್ಕೆ ಶುರು ಮಾಡಿಕೊಂಡ. ಅವಳ ಒಲೆ ತುಂಬ ಚೆನ್ನಾಗಿದೆ ಅಂತ, ಸುಭಾಷ್ ತುಂಬ ಅದೃಷ್ಟವಂತ ಅಂತೆಲ್ಲ ಹೊಗಳೋದಕ್ಕೆ ಶುರು ಮಾಡಿದ. ನಂತರ ಅವಳಿಗೆ ಅವರ ಮದುವೆ ಆಲ್ಬಮ್ ತೋರಿಸೋದಕ್ಕೆ ಕೇಳಿದ. ಆಗ ಅವಳು ಆಲ್ಬಮ್ ತಂದುಕೊಟ್ಟು ಚರಣ್ ಪಕ್ಕದಲ್ಲಿ ಕುಳಿತುಕೊಂಡಳು. ಅವನು ಆಲ್ಬಮ್ನ್ನು ತಮ್ಮ ಕಾಲುಗಳ ಮಧ್ಯೆ ಇಟ್ಟುಕೊಂಡು ನೋಡೋದಕ್ಕೆ ಶುರು ಮಾಡಿದ. ಆಲ್ಬಮ್ ಪುಟ ತಿರುವಿ ಹಾಕುವಾಗ ಬೇಕು ಅಂತಲೇ ಅವಳ ತೊಡಗೆ ತನ್ನ ಕೈ ತಾಕಿಸುತ್ತಿದ್ದ. ಅವಳು ಚರಣ್ ಕಡೆ ಕೋಪದಿಂದ ನೋಡಿ ಅಲ್ಲಿಂದ ಹೊರಟು ಹೋದಳು. ಆತ ಕೆಲಸ ಕೆಡಿಸಿಕೊಂಡು ಬಿಟ್ಟೆ ಅಂತ ಅಂದುಕೊಂಡ. ಸ್ವಲ್ಪ ಹೊತ್ತಿಗೆ ಅವಳು ತಿಂಡಿ ತಂದಳು. ನಾನು ಬಾತ್ರೂಮ್ಗೆ ಹೋಗಿ ಬಂದು ಆಮೇಲೆ ತಿಂತೀನಿ ಅಂತ ಚರಣ್ ಹೇಳಿದ. ಅವಳು ಸರಿ ಅಂತ ಸುಮ್ಮನೆ ಆದಳು. ನಂತರ ಚರಣ್ ಬಟ್ಟೆ ಬಿಚ್ಚಿ ಬರೀ ಶಾಲೆ ಸುತ್ತಿಕೊಂಡು ಅಡುಗೆ ಮನೆಗೆ ಹೋಗಿ ಕೊಬ್ಬರಿಯನ್ನು ಕೇಳಿದ. ಅವಳು ಟವೆಲಿನಲ್ಲಿ ಉಬ್ಬಿಕೊಂಡಿದ್ದ. ಅವನ ತುಂಡೆ ನೋಡಿದಳು. ಹಾಗೆ ಸ್ವಲ್ಪ ನಾಟಿಯಾಗಿ ನಗುತ್ತ ಎಣ್ಣೆ ಕೊಟ್ಟಳು. ಚರಣ್ ಅವಳಿಗೆ ಕಣ್ಣು ಹೊಡೆದ. ಅವಳ ಮುಖವನ್ನು ತಿರುಗಿಸಿಕೊಂಡಳು. ಆಮೇಲೆ ಚರಣ್ ಸ್ನಾನ ಮಾಡಿ ಒಳಗೆ ಚಡ್ಡಿ ಹಾಕಿಕೊಳ್ಳದೆ ಬರೀ ಲುಂಗಿ ಸುತ್ತಿಕೊಂಡು ಆಚೆ ಬಂದ. ಯಾವಾಗ ನನಗೆ ಚಾನ್ಸ್ ಸಿಗುತ್ತದೆಯೋ ಅಂತ ನೋಡುತ್ತಿದ್ದ. ಅಷ್ಟರಲ್ಲಿ ಅವಳು ಬಂದು ನಾನು ಸ್ನಾನಕ್ಕೆ ಹೋಗುತ್ತಿದ್ದೇನೆ, ಸ್ವಲ್ಪ ಮನೆ ನೋಡಿಕೊಳ್ಳಿ ಅಂದಳು. ಅವನು ಸರಿ ಅಂತ ಹೇಳಿದ. ಅವಳು ಸ್ನಾನ ಮಾಡುವಾಗ ಚರಣ ಆ ದೃಷ್ಟಿ ನೋಡುವುದಕ್ಕೆ ಪ್ರಯತ್ನ ಮಾಡಿದ. ನಂತರ ಆ ಸ್ನಾನಗೃಹದ ಬಾಗಿಲಿನಲ್ಲಿ ಯಾವ ತೂತೂ ಇರಲಿಲ್ಲ. ಸ್ವಲ್ಪ ಹೊತ್ತಿಗೆ ಅವಳು ಬಂದು ಶಾಲೆ ಸುತ್ತಿಕೊಂಡು ಆಚೆ ಬಂದಳು. ಅವಳು ಹೋಗಿ ಬಟ್ಟೆ ತೆಗೆದುಕೊಳ್ಳುತ್ತಿದ್ದಳು. ಆಗ ಚರಣ್ ಅವಳ ಹತ್ತಿರ ಹೋಗಿ ತಬ್ಬಿಕೊಂಡ. ಅವಳ ಮೊಲೆಗಳ ಮೇಲೆ ಅವನ ಕೈ ಹಾಕಿದ. ಆತನ ತುಂಡಿ ಅವಳ ಕುಂಡೆಗಳ ಮಧ್ಯೆ ತಾಗುತ್ತಾ ಇತ್ತು. ಅವಳು ನಾನು ಜೋರಾಗಿ ಕಿರುಚಿಕೊಳ್ಳುತ್ತೀನಿ ಅಂದಳು. ಅವಳು ಚರಣ್ನನ್ನು ತಳ್ಳಬೇಕು ಅಂತ ಪ್ರಯತ್ನ ಮಾಡಿದಳು. ಆದರೆ ಅವಳಿಗೂ ಕೂಡ ಸ್ವಲ್ಪ ಆಸೆ ಬಂದ ಹಾಗೆ ಇತ್ತು. ಅಷ್ಟರಲ್ಲಿ ಚರಣ್ ಒಂದು ಕೈಯನ್ನು ಅವಳ ತುಳ್ಳಿನ ಮೇಲೆ ಇಟ್ಟು ಉಜ್ಜಲು ಶುರು ಮಾಡಿದ. ಆಗ ಅವಳ ಟವೆಲ್ ಚಾರಿ ಕೆಳಗೆ ಬಿತ್ತು. ಆಗ ಅವಳು ಆತನ ಮುಂದೆ ಪೂರ್ತಿ ಬಟ್ಟೆಯಿಲ್ಲದೆ ಇದ್ದಳು. ಅವಳ ಕಣ್ಣು ಮುಚ್ಚಿಕೊಂಡು ಹಾಗೆ ನಿಂತಿದ್ದಳು. ಚರಣ್ ಅವಳಿಗೆ ಮುತ್ತು ನೀಡುವುದಕ್ಕೆ ಶುರು ಮಾಡಿದ. ಇನ್ನೇನು ಅವಳನ್ನು ನೇರವಾಗಿ ರುಬ್ಬಿ ಬಿಡುವುದೇ ಅಂತ ಆತನಿಗೆ ಅನ್ನಿಸಿತು. ಈಗ ಏನೇ ಮಾಡಿದರೂ ಅವಳು ಇಲ್ಲ ಅನ್ನುವುದಿಲ್ಲ ಅಂತ ಚರಣಿಗೆ ಗೊತ್ತಾಯಿತು. ಆತ ತನ್ನ ಲುಂಗಿಯನ್ನು ಬಿಚ್ಚಿ ಹಾಕಿದ. ಈಗ ಅವನ ತುಂಡಿ ಅವಳ ತೊಡೆಗಳ ಮಧ್ಯೆ ಸ್ಪರ್ಶ ಆಗುತ್ತಾ ಇತ್ತು.
ಸರಿಯಾದ ಸಮಯ ನೋಡಿ ಅವಳ ತುಳ್ಳಿನಲ್ಲಿ ಕೂಟ ಇಟ್ಟು ಬಿಡೋಣಂತ ನೋಡುತ್ತಾ ಇದ್ದ. ಹಾಗೆ ಅವಳು ಅವನ ತುಳ್ಳಿ ನೋಡಿ ಸ್ವಲ್ಪ ಭಯಪಟ್ಟುಕೊಂಡಳು. ಅವಳ ಗಂಡನ ಕೂಟ ನೋಡಿ ಎಲ್ಲ ಗಂಡಸರ ಸಾಮಾನು ಹಾಗೆ ಇರಬಹುದು ಅಂತ ಅಂದುಕೊಂಡಿದ್ದಳೇನು. ಇಲ್ಲಿವರೆಗೂ ಅಂತಹ ದೊಡ್ಡ ಕೂಟದ ರುಚಿ ನೋಡಿರಲಿಲ್ಲ ಅವಳು. ಅವಳು ಇನ್ನೂ ಯೋಚಿಸುತ್ತಾ ಇರುವಾಗಲೇ ಚರಳವಳನ್ನು ಮಂಚದ ಮೇಲೆ ನೋಕಿ ಅವಳ ತೊಡೆಗಳ ಮಧ್ಯೆ ಬಂದ. ಆಗಲೇ ಅವಳ ತುಳಿನಲ್ಲಿ ರಸ ಕಾರಿಕೊಂಡು ಪತ್ತೆಯಾಗಿತ್ತು. ಆತ ಕೂಡಲೇ ಅವಳ ತೂತಿಗೆ ಮುತ್ತು ನೀಡಿದ. ಇನ್ನು ಅವಳು ಅವನ ಹತ್ತಿರ ರುಬ್ಬಿಸಿಕೊಳ್ಳಲು ಬೇಡ ಅನ್ನೋ ಹಾಗೆ ಇಲ್ಲ. ಆತ ಅವಳ ತುಳ್ಳನ್ನು ಚೆನ್ನಾಗಿ ನೆಕ್ಕಿದ. ಅವಳು ಜೋರಾಗಿ ಆವು ಅಂತ ನರಳುತ್ತಾ ಇದ್ದಳು. ತುಳ್ಳಿ ನೆಕ್ಕಿದ ಮೇಲೆ ಚರಣ ಅವಳ ಮೇಲೆ ಬಂದು ಅವಳ ತುಳ್ಳಿನಲ್ಲಿ ತನ್ನ ತುಳ್ಳಿ ತುರಿಸಿದ. ಅವಳಿಗೆ ಆತನ ದೊಡ್ಡ ತುಳ್ಳಿಯಿಂದ ನೋವಾಗುತ್ತಿತ್ತು. ಆತ ಮೆಲ್ಲಕ್ಕೆ ಅವಳ ತುಳ್ಳಿನಲ್ಲಿ ತುಳ್ಳಿ ಆಡಿಸುವುದಕ್ಕೆ ಶುರು ಮಾಡಿದ. ಅವಳ ತುಳ್ಳಿನ ಆಳಕ್ಕೆ ತನ್ನ ತುಳ್ಳಿ ತೂರಿಸುವಾಗ ಆಕೆ ಆಶ್ಚರ್ಯವಾಗಿ ನೋಡುತ್ತ, ನಿಮ್ಮ ತುಳ್ಳಿ ಅಷ್ಟು ಒಳಗೆ ಹೋಗುತ್ತ? ಅವರದ್ದು ಅಷ್ಟು ಒಳಗೆ ಹೋಗುವುದೇ ಇಲ್ಲ ಅಂದಳು. ಚರಣ್ ತನ್ನ ತುಳ್ಳಿ ಇನ್ನೂ ಒಳಗೆ ಹಾಕಿ ರುಬ್ಬಲು ಶುರು ಮಾಡಿದ. ಅವಳು ಆತನ ಸಾಮಾನಿನ ಗಾತ್ರವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡುತ್ತಿದ್ದಳು. ಅವನು ಮತ್ತೆ ಅವಳನ್ನು ಬಗ್ಗಿಸಿ ನಾಯಿ ಭಂಗಿಯಲ್ಲಿ ಮಾಡಲು ಶುರು ಮಾಡಿದ. ಅವಳನ್ನು ಹಾಗೆ 45 ನಿಮಿಷ ರುಬ್ಬಿದ. ಮತ್ತೆ ಅವನ ಕೂಟವನ್ನು ಆಚೆ ತೆಗೆದು ಔಟ್ ಮಾಡಿದ. ಅವಳು ಅಷ್ಟರಲ್ಲಿ 4 ಸಲ ರಸ ಕಾರಿಕೊಂಡು ಸುಖ ಅನುಭವಿಸಿದಳು. ಇಲ್ಲಿವರೆಗೂ ನಾನು ಸಂಭೋಗದಲ್ಲಿ ಸುಖ ಅನುಭವಿಸಿರಲಿಲ್ಲ ಅಂತ ಹೇಳಿದಳು. ಮತ್ತೆ ಅವರು ಸ್ನಾನಗೃಹಕ್ಕೆ ಹೋಗಿ ಸ್ನಾನ ಮಾಡಿಕೊಂಡರು. ಚರಣ್ ಮಧ್ಯಾಹ್ನ ಊಟ ಆದ ಮೇಲೆ ಇನ್ನೊಂದು ರೌಂಡ್ ಅವಳನ್ನು ಅನುಭವಿಸಿದ. ಅವತ್ತು ರಾತ್ರಿ ಗಂಡ ಹೆಂಡತಿ ಜಗಳಕ್ಕೆ ಬಿದ್ದರು. ಅವಳು ಸುಹಾಸಿಗೆ ವಿಚ್ಛೇದನ ಕೊಡುತ್ತೀನಿ, ನೀನು ಗಂಡಸಿ ಅಲ್ಲ, ನಿನ್ನ ತುಳ್ಳಿ ನೋಡು, 20 ನಿಮಿಷಕ್ಕೆ ನೀನು ಸುಸ್ತಾಗಿ ಊಟ ಆಗಿಬಿಡುತ್ತದೆ ಅಂತ ಬಯ್ಯೋದಕ್ಕೆ ಶುರು ಮಾಡಿಕೊಂಡಳು. ಮತ್ತು ನನ್ನ ಜೊತೆ ವೈದ್ಯರ ಬಳಿ ಬಂದು ಚೆಕ್ ಮಾಡಿಸಿಕೊ ಅಂದಳು. ಅದಕ್ಕೆ ಸುಹಾಸ್, ವೈದ್ಯರ ಹತ್ತಿರ ಹೋದರೆ ಎಲ್ಲರಿಗೂ ಗೊತ್ತಾಗಿ ಬಿಡುತ್ತದೆ ಅಂತ ಹೇಳಿದ. ಅವಳು, ಹಾಗಾದರೆ ನಾನು ನಿನ್ನ ಗೆಳೆಯನ ಹತ್ತಿರ ಮಾಡಿಸಿಕೊಳ್ಳುತ್ತೀನಿ, ಇಲ್ಲಾಂದರೆ ನಿನ್ನದು ಚಿಕ್ಕ ಸಾಮಾನು ಅಂತ ಎಲ್ಲರಿಗೆ ಹೇಳುತ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದಳು. ಆಗ ಸುಹಾಸ್ ಅವಳ ಕಾಲು ಹಿಡಿದು ಯಾರಿಗೂ ಹೇಳಬೇಡ ಅಂತ ಕೇಳಿಕೊಂಡ. ಹೀಗೆ ಸುಹಾಸ್ ಅವನ ಹೆಂಡತಿ ಚರಣ್ ಜೊತೆ ರುಬ್ಬಿಸಿಕೊಳ್ಳುವುದಕ್ಕೆ ಒಪ್ಪಿಕೊಂಡ. ಆದರೆ ಅವನಿಂದ ಬಸುರಾಗದೇ ಇರುವ ಹಾಗೆ ನೋಡಿಕೊಳ್ಳಲು ಕೇಳಿಕೊಂಡ. ಅವತ್ತು ರಾತ್ರಿ ಅವಳು ಚರಣ್ ಬಳಿಗೆ ಹೋಗಿ 3 ಸಲ ಕುಟ್ಟಿಸಿಕೊಂಡಳು. ಅವನಿಗೆ ಒಂದು ಕಡೆ ತನ್ನ ಗೆಳೆಯನಿಗೆ ಮುಖ ತೋರಿಸುವುದಕ್ಕೆ ಆಗುತ್ತಾ ಇರಲಿಲ್ಲ. ಆದರೆ ಅವನ ಸುಂದರವಾದ ಹೆಂಡತಿ ಸಿಕ್ಕಿದ್ದಕ್ಕೆ ಚರಣ್ ತುಂಬ ಖುಷಿಯಲ್ಲೇ ಇದ್ದಿದ್ದ.